ಅವಳಿಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ. ನೀವು ನನಗೆ ಕ್ಷಮ ಮಾಡೋದಿಲ್ಲ, ಕ್ಷಮ ಮಾಡಬೇಡ್ರಿ. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಹೆದರಿಕೆನೂ ಇರ್ತದೆ. ಗಂಗಾ, ನಿನ್ ಜೋಡಿದ್ರ ಪಕ್ಕ ದೋಸ್ತಿ ಆತ್ ನೋಡ. ಸಾಗರ, ಇಲ್ಲಿ ತುಂಬಾ ಚಳಿ ಇದ್ದು ಏನಾದ್ರೂ ಇದ್ ನಿಲ್ಲೇ ಬಿಟ್ಟು ಹೋಗ್ಬೇಕಲ್ಲ ಗಂಗಾ. ಇದನ್ ಬಿಟ್ಟು ಹೋಗಲ್ ಮನ್ಸ್ ಆಗ್ತಾ ಇಲ್ಲ. ಇದನ್ನು ನಮ್ ಜೋಡಿ ಕರ್ಕೊಂಡು ಹೋಗೋಣ. ಅಜ್ಜಮ್ಮ ಸುಮ್ನೆ ಇಷ್ಟವಲ್ಲ, ಮೂರ್ ಜನ್ಮ ಜಾಲಾಡ್ತಾವು. ತಗೊಂಡ್ ಹೋಗಿ ಯಾರಿಗೂ ಹೇಳ್ದ ಮುಚ್ಚಿಟ್ರ ಆತ. ನೀನು ಹೇಳ್ಬೇಡ, ನಾನು ಹೇಳೋಂಗಿಲ್ಲ ಆತ. ನೀನು ಬತ್ತಿ ನಮ್ ಜೊತೆ ಮನೆಗೆ. ಬರ್ತದ ನಡಿ ಗಂಗಾ, ತಡ ಆಗ್ತದ. ತಾಯಿ ಅವ್ರ, ನನಗ್ ನೀವ್ ಇಲ್ಲಿ ಯಾತಕ್ ಕರ್ಸಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಹೆಂಗ್ ಹೇಳುದು ಪಂಡಿತ್ರ, ನಮ್ ಸೊಸಿ ತಂಗಿ ವೈಕುಂಠ ವಾಸಿ ಆಗ್ಯಾಳ, ಅಂದ್ರ ಆಕಿ ಮಾವಸಿ ಮಗಳು. ಈ ಸಂದರ್ಭದೊಳಗ ನಮ್ ಮನಿಯೊಳಗ ಶಾಂತಿ ಪೂಜಾ ಮಾಡಿಸ್ಬಹುದು ಹೆಂಗ? ವೈಕುಂಠ ವಾಸಿ ಆದವರು ನಿಮ್ಮ ಕುಟುಂಬಸ್ಥರಲ್ಲ. ನಿಮ್ಮ ಸೊಸಿ ಅಂದ್ರೆ ಈ ಪರಿವಾರದ ಒಂದು ಭಾಗ ಅಷ್ಟೆ. ತೀರ್ಕೊಂಡು ಹೋದವರು ನಿಮ್ಮ ಕುಟುಂಬದ ಯಾವ ಭಾಗಿದಾರರು ಅಲ್ಲ. ಹಂಗಾಗಿ ನೀವು ಶಾಂತಿ ಪೂಜೆ ಮಾಡಲಿಕ್ಕೆ ಏನೂ ತಕರಾರು ಇಲ್ಲ. ಶಿಷ್ಟಾಚಾರಕ್ಕಾಗಿ ಒಂದು ಶುದ್ಧಿ ಕಾರ್ಯ ನೀವು ಮಾಡ್ಬೋದು. ಶುದ್ಧಿ ಮಾಡುದ ಹೆಂಗಂತ ನೀವ ಹೇಳ್ರಿ. ಮನೆಯೆಲ್ಲ ತೊಳೆಯೋದು, ಗೋಮೂತ್ರ ತಂದು ಸಿಂಪಡಿಸೋದು, ಮನೆಯಾಗಿರೋ ಹಾಸಿಗೆ ಬಟ್ಟೆ ಬರನ್ನೆಲ್ಲ ತೊಳೆದು ಮಡಿ ಮಾಡೋದು. ಹಂಗೆ ಮನೆಯೊಳಗೆ ಬೆಕ್ಕು ನಾಯಿ ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ಛೇಛೆ, ನಮ್ಮ ಮನೆಯೊಳಗೆ ನಾಯಿ ಬೆಕ್ಕು ಅಡ್ಡ ಹಾಯುವುದಿಲ್ಲ, ಅದ್ರ ಪ್ರಶ್ನಾನ ಬರೋದಿಲ್ಲ ತಗೋರಿ. ಹಂಗಾದ್ರೆ ಅಡ್ಡಿ ಇಲ್ಲ. ಶಾಂತಿ ಪೂಜೆ ಆದಮೇಲೆ ಮನೆಯಲ್ಲಿ ಹಿರಿಯರ ಆಶೀರ್ವಾದ ತಗೊಂಡ್ಮೇಲೆ ಎಲ್ರಿಗೂ ಸುಖ ಸಂತೋಷ ಪ್ರಾಪ್ತವಾಗುತ್ತೆ. ನಂದಿನಿ, ಕೇಳಿಸ್ಕೊಂಡೇನವಾ? ಪಂಡಿತ್ರ ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೋ. ಎಲ್ಲ ಮಾತನ್ನೂ ಲಕ್ಷ್ಯದೊಳಗೆ ಇಟ್ಕೋ. ಇದ್ರೊಳಗೆ ಏನರ ಹೆಚ್ಚು ಕಮ್ಮಿ ಆದ್ರೆ ನನ್ನಷ್ಟು ಕೆಟ್ಟವ್ರು ಯಾರೂ ಆಗೋದಿಲ್ಲ, ತಿಳ್ಕೋ. ಆತ್ರಿ ಅತ್ತಿಯವ್ರೆ. ಪಂಡಿತ್ರ, ಪಾನಕ ತಗೋರಿ. ಮನೆಯೊಳಗೆ ಬೆಕ್ಕು ನಾಯಿ ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ನಾವು ನಾಯಿ ಮರಿನ ಒಳಗೆ ತಂದ್ವಿ ಖರೆ, ಆದ್ರೆ ನನ್ಗೆ ಯಾಕೋ ಭಾಳ ಹೆದರಿಕೆ ಆಗ್ಲಿಕ್ಕತ್ತದ.
ಅಜ್ಜಿ ಏನಾರ ಇದ್ ನೋಡಿದ್ರ ಮೊದ್ಲೇಕ ಅಜ್ಜಿ ಪೂಜಾ ಮಡಿ ಅಂದ್ರೆ ಬಹಳ ಮಾಡ್ತಾಳ, ಆಕೆಗೆ ನಾಯಿ ಬೇಕಂದ್ರ ಆಗ ಬರೋಂಗಿಲ್ಲ. ಈ ನಾಯಿ ಮರಿ ಅಜ್ಜಿ ನೋಡಿದ್ರ ಮುಗ್ದ ಹೋತ, ಮನಿ ಹಾರ ಹಂಗ ಒದಿರ್ತಾಳ. ಒಂದ್ಸಲ ಸೂರಜ್ ದಾತನು ನಾಯಿ ಮರಿ ತಂದಿದ್ದ, ಅಜ್ಜಿ ಹೆಂಗಾಗಿದ್ಲಂದ್ರ ಬೆಂಕಿ ಕೆಂಡ ಕೆಂಡ ಆದಂಗಾಗಿದ್ಲ. ಸೂರಜ್ ದಾದಾಗ ಎಷ್ಟು ಬೈದ್ಲಂದ್ರ ಈಗೂ ನಾ ಮರಿಲಿಕ್ಕೆ ಆಗೋಂಗಿಲ್ಲ. ಹೌದು ಸಾಗರ, ಅಜ್ಜಮ್ಮರಿಗೆ ಮಡಿ ಅಂದ್ರೇನೆ ಪರಮಾತ್ಮ, ಮಡಿ ಅಂದ್ರೇನೆ ದೇವರು. ನಂಗೂ ಬೈತಾ ಇದ್ದ ಅಜ್ಜಮ್ಮರು, ಆದರೆ ಈಗ ಎಂತ ಮಾಡೋದು? ಆದ್ರೆ ನಂಗೆ ಈ ನಾಯಿ ಮರಿನ ಬಿಟ್ಟಿರಕ್ಕೆ ಆಗ್ತಲ್ಲ ಸಾಗರ, ಇದು ನನ್ನ ಜೊತೆನೆ ಇರಕ್ಕೂ. ನಾಯಿ ಮರಿಗ ಒಂದ್ ಜಾಗ ಹುಡುಕ್ಬೇಕ, ಅದನ್ನ ಮನೆಯವರಿಗ ಯಾರಿಗೂ ಕಾಣಿಸ್ಬಾರ್ದ, ನಮ್ಮ ಹತ್ರನ ಇರ್ಬೇಕು ಯಾವಾಗ್ಲೂ. ಹೊರಗ್ ಬಾಲ್ಕನಿ ಒಳಗಿಟ್ರ ಹೆಂಗ? ಅಲ್ಲ ಬೇಡ, ಅಲ್ಲೆಲ್ಲರೂ ಓಡಾಡ್ತಾ ಇತ್ತ. ಹಂಗಿದ್ರೆ ಸ್ಟೋರ್ ರೂಮ್ ಒಳಗಿಟ್ರ? ಸ್ಟೋರ್ ರೂಮ್ ಅಲ್ಲೆಲ್ಲ ಸಾಮಾನು ಇದ್ದು, ಕಾರನ್ ಕಾಕಂತೂ ದಿನ ಕತ್ ಸರಿ ಓಡಾಡೇ ಓಡಾಡ್ತಾ. ಹಂಗಿದ್ರೆ ಎಲ್ ಮುಚ್ಚಿಡೋದು ಇವನ್ನ? ಸಾಗರ ಜಾಗ ಸಿಕ್ತು. ಜಾಗ ಸಿಕ್ತ ಎಲ್ಲಿ ಗಂಗ? ಅಲ್ಲಿದ್ದು ನೋಡು ಡಬ್ಬ. ಬರಬಾರ್ದ, ಈಗೀಗಂತೂ ಬೀದಿ ನಾಯಿ ಹಾವಳಿ ಹಾಳಾಗ್ಬಿಟ್ಟದ. ಸುಡ್ಲಿ ತುಡುಗ್ಬೇಕಂತೂ ಯಾವಾಗ್ಲೂ ಕಿಡಿಕ್ಯಾಗ ಕೂತಿರ್ತದ. ನಂದಿನಿ ಗೊತ್ತಾತಿಲ್ಲೋ? ಹೌದ್ರಿ ಅತ್ತಿಯವ್ರ, ಕಿಟಕಿ ಬಾಗ್ಲಗೊಂಡು ಮುಚ್ಚಿರ್ಕೋಬೇಕು. ಹ್ಮ್, ನೀ ಹಂಗ ಮಾಡುವ. ಮತ್ತ ಪೂಜಾಕ್ಕಿಂತ ಮೊದ್ಲ ಮನಿ ಸ್ವಚ್ಛ ಮಾಡಿ ಶುದ್ಧಿ ಮಾಡ್ಬೇಕು, ಚಂದಾಗ ಮಾಡ್ ನೀನು. ಮಾಲಿ ನಿನ್ ಹಿಂದಿಂದ ಹೇಳ್ಕೋತ ಆಗುದಿಲ್ವಾ ನನಗ ಬರ್ಲಿಕ್ಕೆ? ನನಗ ವಯಸ್ಸಾತು. ಏನು ನೀನ ಮನಸ್ಸು ಒಟ್ಟು ಚಂದಾಗಿ ಮನಿ ಒರೆಸು, ಮೈಗಳತನ ಮಾಡಬೇಡ. ಹಾ ನಡೀನ ಹೂನ್ರಿ ಅಂತ ಕಾರಂತ್ರ ನಿಮಗ್ ಬೇರೆ ಹೇಳ್ಬೇಕನು, ನೀವು ನಡ್ರಿ. ಹ್ಮ್, ವೆರಿ ಗುಡ್ ಗಂಗಾ. ಈಗ ನೋಡ ನಾಯಿ ಮರಿ ಮಜಾ ಶಿರ್ ಮಲಗ್ತದ. ಸಾಕರ ಇದಕ್ಕೊಂದು ಹೆಸರಿಡಕ್ಕಲ್ಲ? ಹೌದಲ್ಲ, ಏನಂತಿಡೋಣ? ಜನ್ನಿ ಇಲ್ಲ ಜಿನ್ನಿ, ಟಾಮಿ ಅಂತಿಡೋಣ? ಛಿ, ಇದೆಂತ ಹೆಸರು? ಬ್ರೌನಿ. ಎಂತ ಬೌನಿನ? ಬೌನಿ ಅಲ್ಲ ನಮ್ಮವ, ಬ್ರೌನಿ. ಈ ಹೆಸರೆಲ್ಲ ನಂಗೆ ಹೇಳಕ್ ಬತ್ತಲ್ಲ. ಹಂಗಿದ್ರ ಯಾರ ಹತ್ರ ಕೇಳೋಣ ನೋಡಿ, ಇಲ್ಲ ನೀನಾರ ಹೇಳ. ಸಾಕರ ನಾ ನಾಯಿ ಬೇಕು ಗಳಿ ಹೆಸರೇ ಇಟ್ಟಿದ್ನಿಲ್ಲ, ನಾ ಹೆಂಗ್ ಹೇಳಿ? ಹಂಗಾರ ನಾ ಯಾವ ಹೆಸರು ಹೇಳ್ತೇನೆ ಅದಕ್ಕೆ ಹೂ ಅನ್ನ. ಹೂ ಎಂತ ಕಂದ್ಲಿ, ಚಂದ ಇರೋ ಹೆಸರು ಹೇಳು. ಆ ಸಾಗರ ಏನಪ್ಪ ಒಂದು ಹಸು ಸಾಕಿದ್ದ, ಅವನ್ಗೆ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ. ಆ ಮಿಠಾಯಿ ಹೆಸರೇ ಅದಕ್ಕೆ ಇಟ್ಟಿದ್ದ, ಚಿರೋಟಿ ಹೇಳಿ. ನಾವು ಹಂಗೆ ಮಾಡೋಣ, ನಮ್ಗೆ ಇಷ್ಟ ಆಗಿರೋ ಮಿಠಾಯಿ ಹೆಸರು ಇಡಿಕಿರಲ್ವಾ? ಹಾ
ಇದು ಹೆಸರು ಜಿಲೇಬಿ, ಸರಿನಾ? ಆ ಜಿಲೇಬಿ ಇದೆಂತ ಹೆಸರು? ಹಾ, ಇದೆಷ್ಟು ಚಂದ ಇದ್ದು ಹೆಸರು ಅಷ್ಟೇ ಚಂದ ಇದ್ದು. ಏನ್ ಜಿಲೇಬಿ, ಹೆಸರು ಇಷ್ಟ ಆಯ್ತು ಅಲ್ದ ನಿಂಗೆ? ಹಂಗ್ ನೋಡಿದ್ರ ಹೆಸರು ಕೆಟ್ಟದೇನಿಲ್ಲ. ನನಗನ್ನಿಸ್ತದ ಇದಕ್ಕೆ ಆ ಹೆಸರ ಪಸಂದ್ ಬಂದದ. ಅಲ್ಲೇನ್ಪ ಜಿಲೇಬಿ? ಆತ್ ಹಂಗಾರ, ಈ ಹೆಸರು ಫೈನಲ್ ಆತ. ಜಿಲೇಬಿ. ಜಿಲೇಬಿ, ಇನ್ ಮುಂದೆ ನೀನ್ ನನ್ ಜೊತೆನೆ ಇರ್ತಿ. ಮುಂಜು ಮುಂಜಾನೆ ಈ ಹುಡುಗರು ಯಾ ನಮೂನಿ ಗದ್ಲ ಹಾಕ್ಲಿಕ್ಕತ್ತಾವು? ಮನುಷ್ಯರು ರಾಕ್ಷಸರು ಅಂತೀನಿ. ಅಪ್ಪ ಅಮ್ಮ ಶುದ್ಧ ಇದ್ರ ಮಕ್ಕಳು ಶುದ್ಧ ಇರ್ತಾವು. ಮನೆ ಒಳಗ ಮುದುಕರು ತದಕರು ಯಾ ಮಾಡೋದು ಈಗ? ಈ ಜಿಲೇಬಿ ತುಂಬಿದು ಅಜ್ಜಮ್ಮ ಕೋಪ ಮಾಡ್ಕತ್ತ. ಏನಮ್ಮವ ಕುಯಿ ಕುಯಿ ಅಂತ ನೀ ಯಾಕೆ ಕುಯಿ ಗುಡ್ಲಿಕತ್ತಿ? ಅದು ಅಜ್ಜಮ್ಮದೇ ಕಾಲ್ ತುಂಬಾ ನೋಯ್ತಾ ಇದ್ದು. ಕಾಲ್ ನೋವಾದ್ರೆ ಬಾಯಿಂದ ಕುಯ್ ಕುಯ್ ಅಂತ ರಾಗ ಬರ್ತದ? ನಾನೇನ್ ಬೇಕು ಅಂತ ಮಾಡ್ತಾ ಇಲ್ಲ ಅಜ್ಜಮ್ಮರೇ, ನೋವು ಹಂಗ ಮಾಡಿಸ್ತಾ ಇದ್ದು, ನಾನೆಂತ ಮಾಡ್ಲಿ? ಹಂಗಾದ್ರ ನೀವು ಹೊಳೆ ಸ್ನಾನಕ್ ಬರುವುದಿಲ್ಲ? ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಜ್ಜಮ್ಮರೇ, ಹೆಂಗ್ ಬಪ್ಪುದು ಹೇಳಿ? ಕಾಲ್ ನೋವು ತುಂಬಾ ಇದ್ದು. ಆ ತಗೊಳವ, ನಾ ಒಬ್ಬಾಕೆ ಹೋಗ್ತೀನಿ, ನಿಮ್ಮ ಮನೆ ಒಳಗ ಇರು. ಇಲ್ಲಿ ನೋಡಿಲ್ಲೇ ಕಾರಂತ್ರ ಹೇಳಿ ನಿನ್ ಕಾಲ್ ನೋವಿಗೆ ಎಣ್ಣಿ ಅರಿಶಿನ ಸವರ್ಸ್ಕೋ, ಹಂಗ ಸ್ವಲ್ಪ ಮುಲಾಮನು ಹಚ್ಕೋ. ಏನು ಅದಕ್ಕೂ ಆರಾಮಾಗದಿದ್ರ ದವಾಖಾನೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತೀನಿ ನಾನು. ಏನು ಅಯ್ಯಯ್ಯ, ಭಾಳ ವಿಚಿತ್ರ ಹುಡುಗಿದ್ದೀಯವ ನೀನು. ಮತ್ತ ಎಲ್ಲರ ನೋವಾದ್ರ ಮನುಷ್ಯರು ಮನುಷ್ಯಾರಂಗ್ ನರಳುದ್ ನೋಡಿನಿ, ನೀನ ನಾಯಿ ಮರಿ ಹೆಂಗ್ ನರಳ್ತಿದಿ? ಹರಿ ಅಲ್ಲ, ದೇಹದೊಳಗ ಯಾವುದೋ ನಾಯಿ ಮರಿ ಆತ್ಮ ಬಂದು ಸೇರ್ಕೊಂಡದ, ಅದಕ್ಕ ಹಿಂಗ ನೀವು ಒದರ್ಲಿಕ್ಕತ್ತಿದಿ ನಾಯಿ ಹಂಗ. ನೋಡು ನಿನ್ ಕಾಲಿಗೆ ನೋವಾಗ್ಯದ ಹೌದಲ್ಲ, ನೀ ಮನೆ ಒಳಗ ಇರು, ನಾನು ಹೊಳಿ ಸ್ನಾನ ಮುಗಿಸ್ಕೊಂಡು ಬರ್ತೀನಿ, ಕೊಡಿ ಇಲ್ಲೇ. ನನ್ನ ಮನೆ ಒಳಗ ನಾಯಿ ಮರಿ ಬಂದು ಸೇರ್ಕೊಳ್ಳೋದಂದ್ರೆ ಎಂತ ಇದು ಜಿಲೇಬಿಗೆ ಹೆದ್ರು ಪುಕ್ಕ, ಎಂತದು ಗಲಾಟೆ ಕೇಳಿದ್ರೆ ಸಾಕು. ಯಾಕ್ ಜಿಲೇಬಿ, ಯಾಕ ಅಳ್ಳಿಗತ್ತಿ, ಹೆದ್ರ ಬೇಡ. ಯಾರು ಬರೋಂಗ್ಲ, ಹೆದ್ರ ಬೇಡ. ಯಾಕ ಅಳ್ಳಿಗತ್ತಿ? ಜಿಲೇಬಿ ನಿನ್ ಜೋಡಿ ಮಾತಾಡ್ತಾ ಇದ್ದ? ಹೊರಗಡೆ ಹುಡುಗರು ಎಷ್ಟು ಜೋರ್ ಗಲಾಟೆ ಮಾಡ್ತಾ ಇದ್ದ ಗೊತ್ತಿದ್ದ? ಗಂಗಾ, ನಾವ್ ವೇಳೆಗ್ ಸರಿಯಾಗಿ ಬರ್ದಿದ್ರೆ ಏನಾಗ್ತಿತ್ ಗೊತ್ತದ? ಇದತ್ತತ್ ಹೋದ್ರೆ ಎಲ್ಲಾರ್ಗು ಸುದ್ದಿ ಮುಟ್ಟಿಸ್ತಿತ್ತು, ಆಮೇಲೆ ದೊಡ್ಡ ಲಫ್ಡಾನ ಆಗ್ತಿತ್ತ. ನನ್ ಕಿವಿ ಚುರುಕವ, ಅದಕ್ಕ ನಾ ಬಂದೆ. ನಾ ಇದ್ರ ಅಮ್ಮ ಇದ್ದಂಗ. ಹೌದಲ್ಲ ಜಿಲೇಬಿ? ನೋಡ್ತೀಯ ಜಿಲೇಬಿ, ಸಾಗರ
ಬಂದೆ ಅಪ್ಪಾರನ್ನ ಅಮ್ಮಾರನ್ನ ಏನೋ ಒಂದ್ ಯಾಕೆ ನುಗ್ತಿ? ಕಾಣ್ತದ ನಡಿ, ನಾವು ಮಾಳಿಗೆ ಮೇಲೆ ಹೋಗೋಣ. ಜಿಲೇಬಿ ತುಂಬಾ ಹಸಿವಾಗ್ತಾಯ್ತಾ? ತಿನ್ನು ತಿನ್ನು. ಗಂಗ, ನಾ ಹೋಗಿ ಹಾಲು ತಗೊಂಡ್ಬರ್ತೇನೆ, ಅಲ್ಲಿ ತನಕ ಇನ್ ಡಬ್ಬ ಒಳಗ ಇಟ್ಟಿರಿ. ನಾನು ಮತ್ತೆ ಪಪ್ಪ ನಿಂಗೋಸ್ಕರ ಹೇಳಿ ಹಾಲು ತಗೋಬರ್ತೀಯ. ಹಾಲು ತಗೋಬರ ತನಕ ನಿಮ್ ಮೇಲೆ ಹೇಳ ಹಂಗಿಲ್ಲ ನೋಡು. ದನಿನು ಮಾರ ಹಂಗಿಲ್ಲ, ಅಳ ಹಂಗೂ ಇಲ್ಲ, ನಗ ಹಂಗೂ ಇಲ್ಲ, ಗೊತ್ತಾತ? ಹೇಳಿ ಜಿಲೇಬಿ, ತಂಗ ಏನ್ ಹೇಳಿದ್ನಂತ ಅವ್ರ ಮಾತ್ ಕೇಳ್ಬೇಕ ಆತ? ಮುಂಜಾನೆ ಕಾಲ್ ನೋವು ಅಂತ ಹೇಳಲಿಕ್ಕತ್ತಿದ್ದಿ, ಎಲ್ಲಿ ಮಾಯ ಅಥವಾ ಅದು? ನಿನ್ ಕಾಲ್ ನೋವು ಇತ್ತ? ಆಗಿತ್ತು, ಈಗ ಹೋತು ಅಜ್ಜಮ್ಮ. ಏನ್ ಅಪ್ಪಯ್ಯ ಹೇಳ್ತಾ ಇದ್ದ, ನೋವು ಅಂದ್ರೆ ಮುಂಗಾದು ಮಳೆ ತರ ಬಂದೆ ಬತ್ತು ಹೋದೆ ಹೋಗ್ತು ಹೇಳಿ, ಅದಕ್ಕೆ ಈಗ ಓಡ್ತಾ ಇದ್ದಿ. ಆದ್ರೆ ಗಂಗಾ, ಆಗಿತ್ತು ಈಗ ಹೋತು. ಮುಂಗಾದು ಮಳೆ, ಮುಂಗಾದು ಮಳೆ. ಹೌದಜ್ಜಿ, ಗಂಗಾ ನಮಗೀಗ ಹೋತ, ನನಗ್ ಪ್ರಸಾದ ಕೊಡ. ಹೌದಪ್ಪ, ನಿನಗ ನಾ ಕಲ್ಸಿದ್ದು ಇದನ್ನ ನೋಡು ಬಾ. ಹ್ಮ್ ಆ ಮಾಡು. ಬುಟ್ಟಿಯೊಳಗೆ ಏನದ? ಅದ ಉಂಡಿ. ಹ್ಮ್, ಬರು ಮುಂದ ಮಿಠಾಯಿ ಅಂಗಡಿ ಕಾಣಿಸ್ತು, ತಗೊಂಡು ಬಂದೆ. ಅಜ್ಜಿ, ಗಂಗಾ ಗುಂಡಿ ಅಂದ್ರ ಬಾಳ್ ಸೇರ್ತದ. ಹೌದಲ್ ಗಂಗಾ? ಬಂಗಾರಣ್ಣ ಅವರು ಸಿಹಿ ತಿನ್ಬಾರ್ದಂತ ಹೇಳ್ಯಾರ, ಮತ್ತ್ಯಾಕದ ನೆನ್ಪ್ ಮಾಡಕ್ ಹತ್ತೀರಿ? ಆಕಿ ವಿಧವಾ ಅದಾಳ. ಗಂಗಾ, ಗಂಗಾ, ಆ ಹುಡುಗಿ ನಿಮ್ಮ ಸಲುವಾಗಿ ದೇವದೂತಿಯಾಗಿ ಬಂದಿದ್ದಾಳೆ. ಮೊಳುತ್ತಿದ್ದ ಈ ಮನೇನ ತೇಲ್ಸಿಲ್ಲ. ನಿಮ್ಮ ಮಗ ಆ ಪರದೇಶಿ ಹುಡುಗಿಗೆ ಆಶ್ರಯ ಕೊಟ್ಟಿದ್ದಾನೆ. ನಮ್ಮ ಇಡೀ ಕುಟುಂಬನ ಸಂಕಟದಿಂದ ಪಾರು ಮಾಡಲಿಕ್ಕೆ ದೇವತೆ ಹೆಂಗ್ ಬಂದ್ಲು? ಆ ಸಣ್ಣ ಹುಡುಗಿ ಗಂಗಾ. ಪೂಜಾನ ಕೊಲೆ ಮಾಡಿದವನ್ನ ಹಿಡಿಯಕ್ಕೆ, ಹಾಗೆ ನಿಮ್ ಇಡೀ ಕುಟುಂಬನ ರಕ್ಷಣೆ ಮಾಡಕ್ಕೆ ಗಂಗಾ ನನಗ್ ತುಂಬಾ ಹೆಲ್ಪ್ ಮಾಡಿದಾಳೆ. ಆದ್ರೆ ನೀವು ಆ ಹುಡುಗಿನ ಯಾವತ್ತೂ ಸ್ವೀಕಾರ ಮಾಡಿಲ್ಲ ನೋಡಿ. ಆ ಭಗವಂತನ ಅವತಾರ ತಾಳಲು
ಹೊಟ್ಟೆ ಒಳಗಿನ ಮಾತನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿರ್ತೀನಿ ಅಂತೀರಿ? ಇಷ್ಟು ದಿನ ಆಕಿನ ಎಲ್ಲಾರು ಹೀಯಾಳಿಸ್ತಿದ್ರು. ಆಕೆ ಈ ಮನೆ ಒಳಗಿರೋದು ಅಶುಭ, ಅಮಂಗಳಕಾರಿ, ದುರ್ವಿಧಿ ಅಂತ. ಆದ್ರೆ ಆಕಿನ ಇವತ್ತು ನಮ್ಮ ಇಡೀ ಕುಟುಂಬನ ಸಂಕಟದಿಂದ ಪಾರ ಮಾಡಲವ. ಮದರಿ